ಇನ್ನು ಜಂಟಿ ಅಧಿವೇಶನ ಮುಗಿಸಿ ಹೊರಬಂದ ರಾಷ್ಟ್ರಪತಿ ವಿಧಾನಸೌಧದ ಮುಂಭಾಗ ಉಭಯ ಸದನಗಳ ಶಾಸಕರ ಜೊತೆ ಫೋಟೋ ಶೂಟ್ನಲ್ಲಿ ಭಾಗಿಯಾದರು. ವಿಧಾನಸೌಧ ವಿಕಾಸಸೌಧದ ಮಧ್ಯೆ ಇರುವ ಗಾಂಧಿ ಪ್ರತಿಮೆ ಮುಂಭಾಗ ಫೋಟೋ ಶೂಟ್ ನಡೆಸಲಾಯಿತು. ವಿಧಾನಸಭೆಯ 524 ಶಾಸಕರುಗಳು, ವಿಧಾನ ಪರಿಷತ್ನ 74 ಸದಸ್ಯರು ರಾಷ್ಟ್ರಪತಿಗಳ ಈ ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದರು. ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಂಡು ಫೋಟೋ ಶೂಟ್ ಯಶಸ್ವಿಗೊಳಿಸಿದ್ರು. ಇನ್ನು ಫೋಟೋ ಶೂಟ್ನಂತಹ ಬ್ಯಾಂಕ್ವೆಟ್ ಹಾಲ್ಗೆ ಹೊಂದಿಕೊಂಡಿರುವ ಹುಲ್ಲು ಹಾಸಿನ ಮೇಲೆ ಮಧ್ಯಾಹ್ನ 1:30 ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಬಳಿಕ ರಾಷ್ಟ್ರಪತಿ HAL ಏರ್ಪೋರ್ಟ್ ಮೂಲಕ ದೆಹಲಿಗೆ ತೆರಳಲಿದ್ದಾರೆ. ಇನ್ನು ಜಂಟಿ ಅಧಿವೇಶನ ಮುಗಿಸಿ ರಾಷ್ಟ್ರಪತಿ ಹೊರಗೆ ಬಂದು ವಿಧಾನಸೌಧದ ಮುಂಭಾಗ ಸದನದ ಶಾಸಕರು ಹಾಗೆ ನಾಯಕರ ಜೊತೆ ಫೋಟೋ ಶೂಟ್ನಲ್ಲಿ ಭಾಗಿಯಾದರು. ವಿಧಾನಸೌಧ ವಿಕಾಸಸೌಧದ ಮಧ್ಯೆ ಇರುವ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಫೋಟೋ ಶೂಟನ್ನು ಮಾಡಿಕೊಂಡ್ರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ನಂತರ ವಿಧಾನಸಭೆಯ 524 ಶಾಸಕರು, ಏನು ವಿಧಾನ ಪರಿಷತ್ನ 75 ಸದಸ್ಯರು ರಾಷ್ಟ್ರಪತಿಗಳು ಈ ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದರು ಅನ್ನುವ ಮಾಹಿತಿ ಕೂಡ ತಿಳಿದು ಬರ್ತಾ ಇರುವಂಥದ್ದು. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಅಂದರೆ ಫೋಟೋ ಶೂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾದರು, ಅವ್ರ ಜೊತೆ ಫೋಟೋವನ್ನು ತೆಗೆದುಕೊಂಡ್ರು ಅನ್ನುವ ಮಾಹಿತಿ ಕೂಡ ಇದೆ. ಇನ್ನು ಫೋಟೋ ಶೂಟ್ ನಂತರ ಬ್ಯಾಂಕ್ವೆಟ್ ಹಾಲ್ಗೆ ಹೊಂದಿಕೊಂಡಿರುವ ಹುಲ್ಲು ಹಾಸಿನ ಮೇಲೆ ಮಧ್ಯಾಹ್ನದ ಊಟವನ್ನು ಕೂಡ ಮಾಡಿ ನಂತರ ರಾಷ್ಟ್ರಪತಿ HAL ಏರ್ಪೋರ್ಟ್ ಮೂಲಕ ದೆಹಲಿಗೆ ತೆರಳಲಿದ್ದಾರೆ.